ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ತುಲಾರಾಶಿಯಲ್ಲಿ ಚಂದ್ರನಿದ್ದಾನೆ ಸ್ವಾತಿ ನಕ್ಷತ್ರ ರಾಜಕೇಸರಿ ಯೋಗ ಇನ್ನು ಕುಜ ಹಾಗೂ ಶುಕ್ರರಿದ್ದಾರೆ ಅದು ಮಕರ ರಾಶಿಯಲ್ಲಿ ರವಿ ಬುಧ ಹಾಗೂ ಶನಶ್ಚರ ಈ ಮೂರು ಜನ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹುವಿನ ಜೊತೆಗೆ ಮಾಂದಿಗೂದಿಯಾಗಿದೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ತುಂಬ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಅದರಲ್ಲೂ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತಕ್ಕಡಿಯನ್ನು ಹಿಡಿದು ವ್ಯಾಪಾರ ಅಂದರೆ ಅದು ತಾನೆ ಯಾರು ಕೆಲಸ ನಿರ್ವಹಿಸ್ತಾ ಇದ್ದಾರೋ ಅವರಿಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಉತ್ಕೃಷ್ಟವಾದ ಗಳಿಕೆಗೆ ಅವಕಾಶ ಇದೆ ಕೃಷಿಕರಿಗೆ ಕೃಷಿ ಚಟುವಟಿಕೆಗಳು ಎಲ್ಲ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಸ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿದೆ ಈ ದಿವಸ ನೀರಿನ ಸಮೃದ್ಧತೆ ನೀರಿನ ವ್ಯಾಪಾರದಲ್ಲಿ ಅನುಕೂಲ ಇದೆಲ್ಲ ತುಂಬ ದಾಂಪತ್ಯದಲ್ಲಿ ಸಾಮರಸ್ಯ ಇದೆಲ್ಲ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ಅಥವಾ ಹೇಳಿಕೊಂಡ್ರೆ ಬಹಳ ಉತ್ತಮ ಈ ಬಾಧೆ ಸ್ವಲ್ಪ ನಿವಾರಣೆಯಾಗುತ್ತೆ ಕಣ್ಣಿನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಏನೋ ಚೆಕ್ ಮಾಡಿಸಿದಾಗ ಏನಾಗುತ್ತೆ ಪ್ರ ಅದು ರಿಸಲ್ಟ್ ಬರೋವರೆಗೂ ನಾವು ನಾವಾಗಿರೋಲ್ಲ ಬಂದ ಮೇಲೆ ಎಲ್ಲ ನಾರ್ಮಲ್ ಅಂದಮೇಲೆ ಸ್ವಲ್ಪ ನಿರಾಳವಾಗುತ್ತೆ ಏನಾದ್ರು ಇದ್ದರೆ ಇನ್ನು ಅದು ನಮಗೆ ಕೊರೆ ಅದಕ್ಕಿಂತ ಅದು ಗ್ವಾಸಿ ಆಗ್ತಕ್ಕಂಥದ್ದೇ ಆದರೂ ಕೊರೆಯೋ ಆ ಕೊರತಾ ಇದೆಯಲ್ಲ ಅದು ಬಹಳ ಕಷ್ಟ ಆ ಥರದ್ದೊಂದು ಭಯ ಹುಟ್ಟಿಸುತ್ತೆ ಈ ದಿವಸ ಆತಂಕ ಮಾಡ್ಕೋಬೇಡಿ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ ತಪಾಸಣೆ ಮಾಡಿಸಿ ಇನ್ನು ವೃಷಭರಾಶಿ ರಾಶಿಯವರಿಗೆ ನೋಡಿ ಈ ದಿವಸ ಲಾಭದಾಯಕವಾಗಿದೆ ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲ ಸೂಚಿಸ್ತಾ ಇದೆ ಇನ್ನು ಶತ್ರುಗಳ ಮರ್ದನ ಅಂದರೆ ಶತ್ರುಗಳು ದೂರ ಆಗ್ತಾರೆ ಆದ್ದರಿಂದ ಯಾರೂ ಕಿರಿಕಿರಿ ಇರೋದಿಲ್ಲ ಕಿರಿಕಿರಿ ಇದರೋದನ್ನು ಚಲಿತಾ ಏನೋ ಥರ ದಾಟ್ತೀನಿ ಅನ್ನೋ ಥರ ಆಗುತ್ತೆ ಇನ್ನು ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ ಈ ದಿವಸ ನಿಮ್ಮ ಜಾಣ್ಮೆಯಿಂದ ನಿಮ್ಮ ಕೌಶಲ್ಯದಿಂದ ಕೆಲಸ ನಿಭಾಯಿಸಿ ಚೆನ್ನಾಗಿ ಏನು ಒಳ್ಳೆಯ ಪ್ರಶಂಸೆ ಪಡಿತೀರ ಸಣ್ಣ ಪುಟ್ಟ ಕಿರಿಕಿರಿ ಸೂಚಿಸ್ತಾ ಇದೆ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಿರಿಕಿರಿ ಸೂಚಿಸ್ತಾ ಇದೆ ನೀವು ಏನಪ್ಪ ಇದಕ್ಕೆ ಅಸ್ತ್ರ ಅಸ್ತ್ರ ಏನು ಮಾಡೋದು ನೋಡಿ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಹಾಗೂ ಎಳ್ಳು ದಾನ ಮಾಡಿಬಿಟ್ಟು ಹೋಗಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ ಅಸಮಾಧಾನ ಸೂಚಿಸ್ತಾ ಇದೆ ಸ್ವಲ್ಪ ಬೇಸರ ಆಗುತ್ತೆ ಮನಸ್ಸಿಗೆ ಯಾಕೆ ಇಷ್ಟು ಕಿರಿಕಿರಿ ಮಾಡ್ತಾರೋ ಕೆಲಸ ಮಾಡಿದ್ರು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ದಿವಸ ಸ್ವಲ್ಪ ಅಸಮಾಧಾನ ಸುಬ್ರಹ್ಮಣ್ಯ ಸನ್ನಿಧಾನ ಅಥವಾ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಒಂದು ದರ್ಶನ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋದರೆ ಭಾಳ ಒಳ್ಳೆಯದು ಉಳಿದ ಹಾಗೆ ಕುಟುಂಬದಲ್ಲಿ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಗೌರವ ಮನ್ನಣೆ ಸಿಗುತ್ತೆ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ ಈ ದಿವಸ ಹೇಗೆ ಯಾವ ಕೆಲಸವನ್ನು ಹೇಗೆ ಮಾಡಿ ನಿಮ್ಗೆ ಹೇಳಿಕೊಡ್ಬೇಕಾದಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ನಿಭಾಯಿಸ್ತೀರ ಕೂಡ ಮಕ್ಕಳಿಂದಾಗಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇತ್ಯಾದಿ ಎಲ್ಲ ಅನುಕೂಲ ಫಲವೂ ಇದೆ ಆವೃತ್ತಿಯ ತೊಡಕಿನ ನಿವಾರಣೆಗೆ ಈ ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಬಂಧು ಮಿತ್ರರ ಜೊತೆಗಿನ ಒಡನಾಟ ನಿಮಗೆ ಮಹಾನಂದ ತಂದುಕೊಡುತ್ತೆ ಈ ದಿವಸ ಒಂದು ವಿಹಾರ ನೀವೇ ಒಂದು 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 ವಾಕ್ ಕೂಡ ಆಗುತ್ತೆ ಒಂದು ನಾಲ್ಕು ಹೆಜ್ಜೆ ಇಡೋದೇ ಅದೇ ನಿಮಗೆ ಮನಸ್ಸಿಗೆ ತುಂಬ ಸಮಾಧಾನ ಕೊಡುತ್ತೆ ಆತ್ಮೀಯರ ಜೊತೆಗೆ ಒಡನಾಟ ಚೆನ್ನಾಗಿರ್ತದೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ಕೆಲಸದಲ್ಲಿ ಬಹಳ ವಿಶೇಷವಾದ ಫಲ ಸಿಗುತ್ತೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಧರ್ಮ ವಿರೋಧಿ ಶ್ರದ್ಧೆ ಅಥವಾ ಏನೋ ಪೂಜೆ ಪುನಸ್ಕಾರ ಇಂಥದ್ದು ಮಾಡಬೇಕು ಅಂದರೆ ಅದಕ್ಕೆ ತೊಡಕುಗಳು ಭಂಗಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಉದ್ದು ದಾನ ಮಾಡಿ ತುಂಬ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಅನುಕೂಲ ಆಗುತ್ತೆ ಸೇವಕರಿಂದ ಸಹಾಯ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ತೊಡಕಿಲ್ಲ ಅನುಕೂಲ ಆಗುತ್ತೆ ವ್ಯಾಪಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಜೊತೆಗೆ ದಿವಸ ಬಹಳ ಮುಖ್ಯವಾದ ವಿಚಾರ ಅಂದರೆ ಈ ಅಷ್ಟಮ ಸ್ಥಾನ ಅಷ್ಟು ಚೆನ್ನಾಗಿಲ್ಲ ಹೀಗಾಗಿ ಅಷ್ಟಮ ಆರೋಗ್ಯ ನಷ್ಟ ಮಾಡುತ್ತೆ ಜೊತೆಗೆ ಖಿನ್ನತೆ ದುಃಖವನ್ನು ತರುತ್ತೆ ಅಂಥದ್ದೊಂದು ವಾತಾವರಣ ನಿರ್ಮಾಣ ಆಗುತ್ತೆ ಈ ದಿವಸ ಸಮಾಧಾನವಾಗಿರಿ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ನೆರವೇರಿಸಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಈ ಹಣಬಲ ತುಂಬ ಚೆನ್ನಾಗಿದೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಮನ್ನಣೆ ಸಿಗುತ್ತೆ ನಿಮ್ಮ ತಾಯಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಈ ದಿವಸ ಹಾಲು ಹೈನುಗಾರರಿಗೆ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ ಹೂವಿನ ವ್ಯಾಪಾರಗಳಿಗೆ ಹಣ್ಣಿನ ವ್ಯಾಪಾರಗಳಿಗೆ ಸ್ವೀಟ್ ಸ್ಟಾಲ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಒಳ್ಳೆಯ ಲಾಭಗಳಿಕೆ ದಿವಸ ಇನ್ನು ತೊಂದರೆ ಇಲ್ಲ ಅಂತಲ್ಲ ಏನು ಕಾಣದ ಕೈಗಳ ತೊಂದರೆ ಖಂಡಿತ ಇದೆ ಹೀಗಾಗಿ ಈ ಕಾರಣದಿಂದಾಗಿ ನೀವು ಮತ್ತು ದಾಂಪತ್ಯದಲ್ಲಿ ಅಸಮಾಧಾನ ಇದೆ ದಿವಸ ಅಂದರೆ ಭಿನ್ನಾಭಿಪ್ರಾಯಗಳು ತೊಡಕುಗಳು ಬರ್ತಕ್ಕಂಥ ನಿಮಗೆ ಮೃದುವಾಗಿ ಮಾತಾಡ್ತೀರಾ ಆದರೆ ತೊಡಕಿಲ್ಲ ಅಂತಿಲ್ಲ ಹಾಗಿದೆ ಈ ಕಾರಣದಿಂದಾಗಿ ನೀವು ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಉದ್ದು ದಾನ ಮಾಡಿದ್ರೆ ಬಹಳ ಒಳ್ಳೆಯದು ಸರಿ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಫಲಾಫಲಗಳ ಬಗ್ಗೆ ಕೇಳಿ ಮಾಹಿತಿಯನ್ನು ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್